खजीज फातिमा माइनॉरिटी, इलिया डीसी मैडम माइनॉरिटी, कोटेली इरुवा मंदी माइनॉरिटी, निम्ग ताकत इद्रे दम इद्रे अवेल्ल मनेगळु खाली माडिसरी, ನಂತರ ನಮ್ಮ ಬಡವರು ಜನ ಬಲ್ಲಿ ಬರ್ರಿ. ಕೋರ್ಟ್ ಅಧ್ಯಕ್ಷನ್ನು ತಾವು ಉಲ್ಲಂಘನೆ ಮಾಡ್ತಾ ಇದ್ರಿ, ಮತ್ತು ನಮ್ಮವ್ರಿಗೆ ಅಲ್ಲಿ ಕೋರ್ಟಲ್ಲಿ ಜಾಗ ಮಾಡಿಕೊಡಿ. ನಾವು ಕೋರ್ಟಲ್ಲಿ ಹೋಗಿ ವಾಸಿಸ್ತಾ ಮಾಡ್ತೀವಿ, ಇಲ್ಲಾಂದರೆ ಅವ್ರಿಗೂ ಯಾವ ಕಾನೂನು ಇದೆ ನಮಗೂ ಅದೇ ಕಾನೂನು ಕೊಡಬೇಕು. ಎಲ್ಲ ಸರಿಯ ಸಮಾನತೆಯಾಗಿ ನೋಡಬೇಕು. ಅವ್ರಿಗೆ ಒಂಥರ ನಮ್ಮ ತ ಒಂಥರ ನೋಡಿದ್ರೆ ನಾವು ಸುಮ್ಮ ಕೊಡಲ್ಲ. 24 ತಾಸಲ್ಲಿ ಅವರಿಗೆ ಇರುವ ವ್ಯವಸ್ಥೆ ಮಾಡಿಕೊಡಬೇಕು, ಮತ್ತು ಕೋಟೆಯಲ್ಲಿ ಇರುವ ಮನೆಗಳು ಖಾಲಿ ಮಾಡಬೇಕು. ಇಲ್ಲಾಂದರೆ ನಾವು ಉಗ್ರವಾದ ಹೋರಾಟ ಹಮ್ಮಿಕೊಂತೀವಿ ಅಂಥೇಳಿ ಇವತ್ತು ಮನವಿ ಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ದಿಸ್ ವಿಡಿಯೋ ಈಸ್ ಸ್ಪಾನ್ಸರ್ಡ್ ಬೈ ಇಂಗ್ಲಿಷ್ ಕೌಂಟಿ ಪ್ರೀಮಿಯಂ ವಿಲಾಸ್, ಅಶೋಕಾಸ್ 27 ಕ್ರಾಸ್ ರೋಡ್ಸ್, ಅ ಯೂನಿಟ್ ಆಫ್ ಮಹಾಲಕ್ಷ್ಮಿ ಗ್ರೂಪ್. ಬಲೂನ್ಸ್ ಅಂಡ್ ರಿಬ್ಬನ್ಸ್, ಒನ್ ಸ್ಟಾಪ್ ಡೆಸ್ಟಿನೇಷನ್ ಫಾರ್ ಆಲ್ ಯುವರ್ ಪಾರ್ಟಿ ಐಟಮ್ಸ್. ಶ್ವೇತಾ ಡೆಂಟಿಸ್ಟ್ರಿ, ಸೆಂಟರ್ ಫಾರ್ ಸೂಪರ್ ಸ್ಪೆಷಾಲಿಟಿ ಮೈಕ್ರೋ ಡೆಂಟಿಸ್ಟ್ರಿ. ಬುಕ್ ಯುವರ್ ಅಪಾಯಿಂಟ್ಮೆಂಟ್ ನೌ. ಸದ್ಗುರು ಶಿವಲಾಲ್ ಮಹಾರಾಜ್ ಕೀ ಜೈ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಫಿಲ್ಟರ್ ಬೆಡ್ ಏರಿಯಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಬಂಜಾರ ಸಮುದಾಯ ಆಯಿತು, ಮತ್ತು ಹಲವಾರು ನಮ್ಮ ದಲಿತ ಸಮುದಾಯದವರು ಅಲ್ಲಿ ಇರ್ತಾ ಇದ್ದಾರೆ. ಅದರನ್ನೂ ಈ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಮತ್ತು ಇಲ್ಲಿಯ ಜಿಲ್ಲಾ ಅಧಿಕಾರಿಗಳಾದ ಡಿ ಸಿ ಮೇಡಮ್ ವತಿಯಿಂದ ನಮ್ಮ ಬಡ ಮನೆಗಳಿಗೆ ಧ್ವಂಸ ಮಾಡ್ತಾರೆ, ಮತ್ತು ಜೆ ಸಿ ಬಿ ಹಚ್ಚಿ ಆ ಮನೆಗಳನ್ನು ಖಾಲಿ ಮಾಡಿಸಿ ಸಾಫ್ ಮಾಡುವಂಥ ಕೆಲಸ ಇವತ್ತು ಈ ಸರ್ಕಾರ ಮಾಡಿದೆ. ಆದರೆ ನಾನು ಈ ಸರ್ಕಾರಕ್ಕೆ ಮೊನ್ನೆ ಒಂದು ಪ್ರಶ್ನೆನೂ ಮಾಡಿದೆ, ಇವತ್ತು ಅವರು ಆ ಪ್ರಶ್ನೆ ಕೇಳರೋ ಇಲ್ಲೋ ಅಂತೇಳಿ ಅರ್ಜಿ ಸಲ್ಲಿಸ್ಲಿಕ್ಕೆ ಬಂದೀವಿ. ನಾವು ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರು ಮತ್ತು ಎಲ್ಲ ನಮ್ಮ ಯುವ ಮುಖಂಡರು ಕಲಿತು ಕೇಸಿ ಇವತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಲತ್ತದ, ಎಲ್ಲರೂ ಕಲಿತು ಇವತ್ತು ಮೇಡಮ್ ಗಮನಕ್ಕೆ ತರಮಂತೇಳಿ ನಾವು ಬಂದಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಬಂಜಾರ ಸಮುದಾಯಕ್ಕೆ ತಾವು ಅಷ್ಟೇ ಸೀಮಿತಿಯಲ್ಲ, ಇಡೀ ಎಲ್ಲ ಸಮುದಾಯವನ್ನು ತಾವು ಒಂದೇ ಥರ ನೋಡಬೇಕು. ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಯಿತು, ಇಲ್ಲಿಯ ಜಿಲ್ಲಾ ಅಧಿಕಾರಿಗಳಾಯಿತು, ಇವರ ಗಮನಕ್ಕೆ ಇದೆ, ಕೋರ್ಟ್ ಆರ್ಡರ್ ಇದೆ. ಇಲ್ಲಿಯ ಕೋಟೆಯಲ್ಲಿ ಹಲವಾರು ವರ್ಷಗಳಿಂದ ಅವರಿಗೆ ಮನೆ ಖಾಲಿ ಮಾಡ್ಬೇಕಂತೇಳಿ ಆದೇಶ ಇದ್ದ ಮೇಲೂ ಅವ್ರ ಮೇಲೆ ಏನಾಗಲ್ಲ, ಆ್ಯಕ್ಷನ್ ಆಗಲ್ಲ. ನಮ್ಮ ಕಡು ಬಡರು ಬಂಜಾರವ್ರ ಮೇಲೆ ಈ ಡಿ ಸಿ ಮೇಡಮ್ ಅವರು ಇಲ್ಲಿಯ ಅಧಿಕಾರಿಗಳು ದೌರ್ಜನ್ಯ ಮಾಡ್ತಾರೆ. ಯಾಕೆ ಅಲ್ಲಿ ಕೋಟೆಯಲ್ಲಿ ಇರೋರು ನಿಮ್ಮ ಬೀಗರು ನೆಂಟರು ಅಂತ ಅವ್ರಿಗೆ ಬಿಟ್ಟು ನಾವು ಕೇಳೋರು ಯಾರಿಲ್ಲ ಅಂತೇಳಿ ನಮ್ಮ ಸಮುದಾಯ ಮೇಲೆ ಪದೇ ಪದೇ ಟಾರ್ಗೆಟ್ ಮಾಡ್ತೀರಾ? ನೀವು ನಮ್ಮ ಸಮುದಾಯ ಜನರಿಗೆ ಮನೆ ಇರಲಾರ್ದವರು ಬಡ ಜನಾಂಗ ಹಲವಾರು ಸ್ಕೀಮ್ಗಳಿದ್ದಾವೆ, ಆವಾಸ್ ಯೋಜನೆ ಇದೆ, ಮನೆ ಇರಲಿದ್ದಕ್ಕಂದ್ರೆ ಮನೆ ಮಾಡಿಸಿಕೊಡುವಂಥ ಸರ್ಕಾರಿ ಯೋಜನೆಗಳಲ್ಲಿ ತಾವು ಅವ್ರಿಗೆ ಮನೆ ಮಾಡಿಕೊಡ್ಬೇಕು, ನಂತರ ನೀವು ಖಾಲಿ ಮಾಡಿಸ್ಬೇಕು. ಅದು ಬಿಟ್ಟು ಅವರು ಇವತ್ತು ದೋಮಿಯಲ್ಲಿ ರೋಡ್ ಮೇಲೆ ಛತ್ ಇರಲಾರದೆ ಬಿಸಿಲು ಮೇಲೆ ಬಿಸಿಲು ಬಟ್ಟ ಬಯಲು ನಮ್ಮ ಸಮಾಜ ಬಂಜಾರ ಸಮಾಜದವರು ಮತ್ತು ದಲಿತ ಸಮುದಾಯದವ್ರಿಗೆ ರೋಡ್ ಮೇಲೆ ಇಳಿಸಿದ್ರು ತಾವು. ಇದು ತಮಗೆ ಎಷ್ಟು ಶೋಭೆ ತರುತ್ತೆ? ಒಂದು ಐತಿಹಾಸಿಕ ಸ್ಥಳ ನಮ್ಮ ಕಲಬುರಗಿ ಕೋಟೆ, ಆ ಕೋಟೆಯಲ್ಲಿ ಮನೆ ಮಾಡಿಕೊಡ್ರಿ. ಇಲ್ಲಿಯ ಜಿಲ್ಲಾ ಡಿ ಸಿ ಮೇಡಮ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಲ್ಲಿ ತಮಗೆ ಒಂದು ಕೋರ್ಟ್ ಆದೇಶ ಬಂದ್ರೂ ಆ ಒಂದು ಮನೆಗಳು ಖಾಲಿ ಮಾಡಿಸೋಕ್ಕಾಗಲ್ಲ. ಈ ನಮ್ಮ ಕಡು ಬಡ ಜನರ ಮೇಲೆ ನೀವು ಜಲ್ದಿ ತಾವು ಆ್ಯಕ್ಷನ್ ತೊಗೋಕೆ ಬರುತ್ತೆ. ಅದು ಕೋರ್ಟ್ ಅಧ್ಯಕ್ಷನ್ನು ತಾವು ಉಲ್ಲಂಘನೆ ಮಾಡ್ತಾ ಇದ್ರಿ, ಮತ್ತು ನಮ್ಮವ್ರಿಗೆ ಅಲ್ಲಿ ಕೋರ್ಟಲ್ಲಿ ಜಾಗ ಮಾಡಿಕೊಡಿ. ನಾವು ಕೋರ್ಟಲ್ಲಿ ಹೋಗಿ ವಾಸಿಸ್ತಾ ಮಾಡ್ತೀವಿ, ಇಲ್ಲಾಂದರೆ ಅವ್ರಿಗೂ ಯಾವ ಕಾನೂನು ಇದೆ ನಮಗೂ ಅದೇ ಕಾನೂನು ಕೊಡಬೇಕು. ಎಲ್ಲ ಸರಿಯ ಸಮಾನತೆಯಾಗಿ ನೋಡಬೇಕು. ಅವ್ರಿಗೆ ಒಂಥರ ನಮ್ಮ ಒಂಥರ ನೋಡಿದ್ರೆ ನಾವು ಸುಮ್ಮ ಕೊಡಲ್ಲ. 24 ತಾಸಲ್ಲಿ ಅವರಿಗೆ ಇರುವ ವ್ಯವಸ್ಥೆ ಮಾಡಿಕೊಡಬೇಕು, ಮತ್ತು ಕೋಟೆಯಲ್ಲಿ ಇರುವ ಮನೆಗಳು ಖಾಲಿ ಮಾಡಬೇಕು. ಇಲ್ಲಾಂದರೆ ನಾವು ಉಗ್ರವಾದ ಹೋರಾಟ ಹಮ್ಮಿಕೊಂತೀವಿ ಅಂಥೇಳಿ ಇವತ್ತು ಮನವಿ ಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಸರ್, ಈಗ 3 ತಿಂಗಳಿಂದ ಅವರು ನೋಟಿಸ್ ಕೊಟ್ಟಿದ್ದು, ಇವರು ಖಾಲಿ 3 ತಿಂಗಳಿಂದ ಬರ್ತಾ ಇದೆ. ಕೋರ್ಟ್ ಆದೇಶ 3 ವರ್ಷ ತಿಂಗಳಿಂದ ಇದೆ, ಕೋರ್ಟ್ ಆದೇಶ ಇದೆ. ಇವರು ಖಾಲಿ ಅಧಿಕಾರಿಗಳು ಆದೇಶ ಮಾಡ್ತಿರ್ಬೋದು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವರು ಪಕ್ಷಪಾತ ಜಾತಿವಾದಿ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಸಮುದಾಯದ ಮೇಲೆ ಪದೇ ಪದೇ ದೌರ್ಜನ್ಯ ಮಾಡ್ತಾ ಇದ್ದಾರೆ. 3 ವರ್ಷಗಳಿಂದ ಅಲ್ಲಿ ನೋಟಿಸ್ ಬರ್ತಾ ಇದೆ, ಲೆಟ್ರ್ ಇದೆ ಭಾಜಪ್ತ, ಕೋರ್ಟ್ ಆರ್ಡರ್ ಇದೆ.
ಮನೆ ಖಾಲಿ ಮಾಡಿಸ್ ಅಂತ ಹೇಳಿ. ಅವ್ರ ಮೇಲೆ ಯಾಕೆ ಕಾನೂನು ಕ್ರಮ ಕೈಗೊಳ್ಳಲ್ಲ? ನಮ್ಮ ಮೇಲೆ ಯಾಕೆ ಇವರು ಕಾನೂನು ಕ್ರಮ ಕೈಗೊಳ್ತಾರ? ಸರಿ, ನಾನು ನೇರವಾಗಿ ಅವ್ರ ಮೇಲೆ ಆರೋಪ ಹಾಕ್ತೀನಿ. ನಾನು ಇಲ್ಲಿ ಜಿಲ್ಲಾಧಿಕಾರಿಗಳ ಮೇಲೆ ನನಗನ್ನಿಸ್ತೆ, ಅವ್ರು ನಿಮ್ಮ ಬೀಗರು, ನಿಮ್ಮ ನೆಂಟರು, ನಿಮ್ಮ ಸಮುದಾಯದವರು ಇದ್ದಾರಂತೇಳಿ ನೀವು ಖಾಲಿ ಮಾಡಿಸ್ತಾ ಇಲ್ವಾ? ಇದಕ್ಕೆ ಪ್ರತಿ ಉತ್ತರ ಕೊಡಬೇಕು. ಮತ್ತು ನಮ್ಮ ಕಡು ಬಡವು ಜನಾಂಗ, ದಲಿತ ಜನಾಂಗಕ್ಕೆ ಇರುವ ವ್ಯವಸ್ಥೆ ಮಾಡಿಕೊಡ್ಬೇಕು. ಸರ್, ಈಗ ಅಲ್ಲಿ ಸ್ಥಳಕ್ಕೂ ಕೂಡ ಆಗಮಿಸಿ ಅವರು ಪರಿಶೀಲನೆ ಮಾಡಿಲ್ಲ. ಯಾರು ಸ್ಥಳೀಯ ಶಾಸಕರು? ಈಗ ಉತ್ತರ ಮತ್ತೆ ಕ್ಷೇತ್ರದಿಂದ ಖಜೀಜ್ ಫಾತಿಮಾ ಮೈನಾರಿಟಿ, ಇಲ್ಲಿಯ ಡಿ ಸಿ ಮೇಡಮ್ ಮೈನಾರಿಟಿ, ಕೋಟೆಯಲ್ಲಿ ಇರುವ ಮಂದಿ ಮೈನಾರಿಟಿ. ನಿಮ್ಗೆ ತಾಕತ್ತಿದ್ರೆ, ದಮ್ ಇದ್ದರೆ ಅವೆಲ್ಲ ಮನೆಗಳು ಖಾಲಿ ಮಾಡಿಸ್ರಿ, ನಂತರ ನಮ್ಮ ಬಡವ್ರ ಜನ ಬಳಿ ಬರ್ರಿ. ನೀವು ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನು ಮಾಡಿದ್ರೆ ಯಾರು ಒಪ್ಪೋದಿಲ್ಲ. ನಾವು ರೋಡಿಗೆ ಇಳ್ಬೇಕಾಗ್ತದ. ಇದು ನಮ್ಮ ಒಂದು ಎಚ್ಚರಿಕೆ. ಶಿವಲಾಲ್ ಮಹಾರಾಜ್ ಕೀ ಜೈ. ಏನು ವ್ಯವಸ್ಥೆ ಮಾಡಿಲ್ಲ, ನಾವು ಅಲ್ಲೇ ಹೋಗ್ತಾ ಇದ್ದೀವಿ. ತಾವೂ ನಮ್ಮ ಸಂಗಟ ಬರ್ರಿ, ನೋಡೋಣ. ಧನ್ಯವಾದ. ಇವತ್ತು ಕಲಬುರಗಿಯಲ್ಲಿ ಬಂಜಾರ ಸಮುದಾಯದ ವತಿಯಿಂದ ಇವತ್ತು ಪ್ರತಿಭಟನೆ, ಹಾಗೂ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಕಾರಣ ಏನು ಅಂತಂತಂದರೆ, ಕಳೆದ ಒಂದು 3-4 ದಿವಸಗಳ ಹಿಂದೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಬರುವಂಥ ಫಿಲ್ಟರ್ ಬೆಡ್ ಆಶ್ರಯ ಕಾಲನಿಯಲ್ಲಿ ಕಳೆದ ಒಂದು 10 ವರ್ಷಗಳಿಂದ ವಾಸಿಸುತ್ತಿರುವಂಥ ಅತ್ಯಂತ ಕಡುಬಡತನದ ಸಮುದಾಯದ ಬಂಜಾರ ಸಮುದಾಯ ಹಾಗೂ ದಲಿತ ಸಮುದಾಯದರ ಮೇಲೆ ಏಕಾಏಕಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಏನೂ ಅವರಿಗೆ ವಿಷಯವನ್ನು ತಿಳಿಸದೆ ಏಕಾಏಕಿ ಬೆಳಗ್ಗೆ ಅಲ್ಲಿ ಹೋಗಿ ಆಶ್ರಯ ಕಾಲನಿಯಲ್ಲಿ ಬುಲ್ಡೋಸರನ್ನು ಹಚ್ಚುವ ಮುಖಾಂತರ ಅವರ ಮನೆಯನ್ನು ಧ್ವಂಸವನ್ನು ಮಾಡಿರುವಂಥ ಕಾರಣಕ್ಕಾಗಿ ಇವತ್ತು ನಮ್ಮ ಯುವ ನಾಯಕರಾಗಿರುವಂಥ ಮಣಿಕಂಠ ರಾಠೋಡ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಗೌರಸೇನಾ ರಾಜ್ಯದ ಉಪಾಧ್ಯಕ್ಷರಾಗಿರುವಂಥ ರವಿ ಕಾರ್ಬಾರಿ ಹಾಗೂ ಅಶ್ವಥ್ ರಾಠೋಡ ಸಹಸ್ರಾರ ಸಂಖ್ಯೆಯ ಒಂದು ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮುಂಬರುವಂಥ ದಿನಗಳಲ್ಲಿ ಆ ಮನೆಗೆ ಅಲ್ಲಿ ವಾಸಿಸುತ್ತಿರುವಂಥ ಜನರಿಗೆ ಸರ್ಕಾರದ ವತಿಯಿಂದ ಕೂಡಲೇ ಅವರಿಗೆ ಒಂದು ಮನೆಯನ್ನು ಸ್ಥಾಪನೆ ಮಾಡಿಕೊಡಬೇಕು. ಈ ರೀತಿ ಮಾಡೋದರಿಂದ ತಾವು ಕೇವಲ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡುವ ಮುಖಾಂತರ ಇಡೀ ರಾಜ್ಯಕ್ಕೆ ಈ ಏನೆಲ್ಲ ಸಂದೇಶನ ಕೊಡ್ತಾ ಇದ್ದೀರಿ ಅಂತ ನಾನು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಹಾಗೂ ಉಸ್ತುವಾರಿ ಸಚಿವರನ್ನು ನೇರವಾಗಿ ನಾನು ಪ್ರಶ್ನೆಯನ್ನು ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕೂಡಲೇ ಯಾವ ರೀತಿ ತಾವು ಆ ಮನೆಯನ್ನು ಧ್ವಂಸನ ಮಾಡಿದ್ದೀರಿ, ಅದೇ ರೀತಿ ಮುಂಬರುವಂಥ ದಿನಗಳಲ್ಲಿ ಆ ಕಡುಬಡತನ ಜನರಿಗೆ ಮನೆಯನ್ನು ಕಟ್ಟಿಕೊಡಬೇಕು ಅಂತಂದು ನಮ್ಮ ಬಂಜಾರ ಸಮುದಾಯದ ವತಿಯಿಂದ ನಾವು ಇವತ್ತು ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಅದೇ ರೀತಿ ಈಗ ನಾವು ಡಿ ಸಿ ಮೇಡಮ್ ಅವರಿಗೆ ಒಂದು ಮನವಿಯ ಪತ್ರ ಸಹ ನಾವು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಬಂಜಾರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ, ಬಂಜಾರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ.